ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ಪೀಚಿಂಗ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ ಸುಲಭ ಹದಿನೈದು ಸಾಲುಗಳ ಭಾಷಣ ನೋಡ್ತಾ ಇದ್ದೀವಿ ಈ ಒಂದು ಹದಿನೈದು ಸಾಲುಗಳ ಭಾಷಣ ಇಷ್ಟು ಆಯ್ತು ಇಷ್ಟು ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮರ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹದಿನೈದು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬಿಡಿ ಒಂದರಿಂದ ಹದಿನೈದು ಪಾಯಿಂಟ್ ನೆನಪಿಡಿ ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ ಓಕೆನಾ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಸುಂದರವಾಗಿ ಭಾಷಣ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆನಾ ಮಕ್ಕಳೇ ರೈಟ್ ಹಾಗೆ ಇಲ್ಲಿ ಪಾಯಿಂಟ್ ವೈಸ್ನ ಹೇಳ್ತಾ ಹೋಗ್ತೇನೆ ನೋಡಿ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನೋಡಿ ನನ್ನ ಹೆಸರು ರಾಜು ಐದನೇ ತರಗತಿ ವಿದ್ಯಾರ್ಥಿ ಇಲ್ಲಿ ರಾಜು ಅಂತೇಳಿ ನಿಮ್ಮ ಹೆಸರು ಹೇಳ್ತಾ ಹೋಗಿ ನೀವು ಎಷ್ಟನೇ ತರಗತಿ ಅಂತೇಳಿ ಐದನೇ ತರಗತಿ ಬದಲು ನೀವು ಹೇಳ್ತಾ ಹೋಗಿ ಓಕೆನಾ ಅರ್ಥ ಆಯ್ತಾ ಓಕೆ ನನ್ನ ಹೆಸರು ರಾಜು ಐದನೇ ತರಗತಿ ವಿದ್ಯಾರ್ಥಿ ಮೂರನೇ ಪಾಯಿಂಟ್ ನಾವು ಇಂದು ಸಂತಸದಿಂದ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ನಾಲ್ಕನೇ ಪಾಯಿಂಟ್ ಪ್ರಥಮವಾಗಿ ನಾನು ನಿಮಗೆಲ್ಲರಿಗೂ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಶುಭಾಶಯಗಳನ್ನು ಕೋರುತ್ತೇನೆ ಕೋರುತ್ತೇನೆ ಓಕೆನಾ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಐದನೇ ತರಗತಿ ವಿದ್ಯಾರ್ಥಿ ನಾವು ಇಂದು ಸಂತಸದಿಂದ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಪ್ರಥಮವಾಗಿ ನಾನು ನಿಮಗೆಲ್ಲರಿಗೂ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಐದನೇ ಪಾಯಿಂಟ್ ನೋಡಿ ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಆಚರಿಸುತ್ತೇವೆ ಆರನೇ ಪಾಯಿಂಟ್ ಇದು ರಾಷ್ಟ್ರೀಯ ರಜಾ ದಿನವಾಗಿದೆ ಇದು ರಾಷ್ಟ್ರೀಯ ರಜಾದಿನವಾಗಿದೆ ಓಕೆ ಏಳನೇ ಪಾಯಿಂಟ್ ನಮ್ಮ ಸಂವಿಧಾನವು ನಮ್ಮ ಸಂವಿಧಾನವು ಹತ್ತೊಂಬತ್ತು ನೂರ ಐವತ್ತು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಜಾರಿಗೆ ಬಂದಿತು ಅಂದಿನಿಂದಲೂ 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 ಗಣರಾಜ್ಯೋತ್ಸವವನ್ನು ಗಣರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ ಮತ್ತೊಮ್ಮೆ ನೋಡಿ ನಮ್ಮ ಸಂವಿಧಾನವು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಅಂದಿನಿಂದಲೂ ಗಣರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ ಎ ಪಾಯಿಂಟ್ ನಮ್ಮ ಸಂವಿಧಾನ ಬಂದ ನಂತರ ನಮ್ಮ ಸಂವಿಧಾನ ಬಂದ ನಂತರ ಬ್ರಿಟಿಷ್ ಕಾಯ್ದೆಗಳು ಮತ್ತು ಬ್ರಿಟಿಷ್ ಕಾಯ್ದೆಗಳು ಮತ್ತು ಕಾನೂನುಗಳು ಕಾನೂನು ನಿಯಮಗಳು ಕಾನೂನು ನಿಯಮಗಳನ್ನು ಕೊನೆಗೊಳಿಸಲಾಯಿತು ಮತ್ತು ನೋಡಿ ನಮ್ಮ ಸಂವಿಧಾನ ಬಂದ ನಂತರ ಬ್ರಿಟಿಷ್ ಕಾಯ್ದೆಗಳು ಮತ್ತು ಕಾನೂನು ನಿಯಮಗಳನ್ನು ಕೊನೆಗೊಳಿಸಲಾಯಿತು ಒಂಬತ್ತನೇ ಪಾಯಿಂಟ್ ಇಂದಿನಿಂದ ಇಂದಿನಿಂದ ಜನರು ನಾಗರಿಕರಾಗಿ ತಮ್ಮ ಹಕ್ಕುಗಳನ್ನು ಪಡೆದರು ಇಂದಿನಿಂದ ಜನರು ನಾಗರಿಕರಾಗಿ ತಮ್ಮ ಹಕ್ಕುಗಳನ್ನು ಪಡೆದರು ಹತ್ತನೇ ಪಾಯಿಂಟ್ ಈ ದಿನದಂದು ನಮ್ಮ ದೇಶ ಗಣರಾಜ್ಯವಾಯಿತು ಈ ದಿನದಂದು ನಮ್ಮ ದೇಶ ಗಣರಾಜ್ಯವಾಯಿತು ಹನ್ನೊಂದನೇ ಪಾಯಿಂಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನ ಪಿತಾಮಹ ಭಾರತದ ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ ಕರೆಯಲಾಗುತ್ತದೆ ಓಕೆ ಹನ್ನೆರಡನೇ ಪಾಯಿಂಟ್ ನಾವೆಲ್ಲರೂ ಇಂದು ನಾವೆಲ್ಲರೂ ಇಂದು ಈ ದಿನವನ್ನು ಪ್ರೀತಿ ಮತ್ತು ದೇಶಭಕ್ತಿಯಿಂದ ಆಚರಿಸುತ್ತಿದ್ದೇವೆ ಪ್ರೀತಿ ಮತ್ತು ದೇಶಭಕ್ತಿಯಿಂದ ಆಚರಿಸುತ್ತಿದ್ದೇವೆ ಓಕೆನಾ ಹದಿಮೂರನೇ ಪಾಯಿಂಟ್ ನಮ್ಮ ದೇಶದ ನಮ್ಮ ದೇಶದ ಕೆಂಪು ಕೋಟೆಯ ಮೇಲೆ ನಮ್ಮ ರಾಷ್ಟ್ರಪತಿಗಳು ಮೇಲೆ ನಮ್ಮ ರಾಷ್ಟ್ರಪತಿಗಳು ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾರೆ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾರೆ ಹಾರಿಸುತ್ತಾರೆ ಹಾಗೂ ಈ ದಿನವನ್ನು ಈ ದಿನವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಮತ್ತು ನಡಿ ನಮ್ಮ ದೇಶದ ಕೆಂಪು ಕೋಟೆಯ ಮೇಲೆ ನಮ್ಮ ರಾಷ್ಟ್ರಪತಿಗಳು ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾರೆ ಹಾಗೂ ಈ ದಿನವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಹದಿನಾಲ್ಕನೇ ಪಾಯಿಂಟ್ ಇಂದು ನವದೆಹಲಿಯಲ್ಲಿ ವಿವಿಧ ಸೈನಿಕ ದಳಗಳು ವಿವಿಧ ಸೈನಿಕ ದಳಗಳು ಪರೇಡ್ ಮಾಡುತ್ತಾರೆ ಪರೇಡ್ ಮಾಡುತ್ತಾರೆ ಓಕೆ ಹದಿನೈದನೇ ಪಾಯಿಂಟ್ ನಾವು ಒಟ್ಟಾರೆಯಾಗಿ ಇದ್ದು ಒಟ್ಟಾರೆಯಾಗಿ ಇದ್ದು ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸೋಣ ಸಾಗಿಸೋಣ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತೊಮ್ಮೆ ನೋಡಿ ನಾವು ಒಟ್ಟಾರೆಯಾಗಿದ್ದು ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸೋಣ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಹಾಗಾದರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾಯಿತಾ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿ ವಿಷಯ ಇನ್ನೊಬ್ಬರು ಇಚ್ಛಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ